ಹೊಸಕೋಟೆ ತಾಲೂಕಿನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಹೊಸಕೋಟೆ .com ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಚುನಾವಣೆ ಸ್ಪರ್ಶಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ನನಗೆ ಖುಷಿ ಆಗ್ತಾ ಇದೆ, ಮಾತಾಡೋಣ, ಖುಷಿ ಆಗ್ತಾ ಇದೆ. ನಮ್ಮ ಇದು ನಮ್ಮ ರಾಜ್ಯದಲ್ಲಿ ನಾವು ಮತ್ತೆ ಏನು 20 ತಿಂಗಳ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಆಗಿದ್ದು, ಅದೇ ರೀತಿ ಇಲ್ಲ ಅಂದ್ರೂ ನಾವು ಇವತ್ತು ಇನ್ನೂ 113 ಸೀಟು ತೆಗೆದು ಇರಪ್ಪ ಮೇಲೆ 113 ಸೀಟ್ ತೆಗೆದು ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ 2008ರಲ್ಲಿ. ನಮ್ಮ ಪ್ಲಾನಿಂಗ್ ಇಷ್ಟೇ. ಏನು ಕುಮಾರಣ್ಣ ಅವರು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ 20 ತಿಂಗಳ ಅಧಿಕಾರದ ಏನು ಮಾಡಿದ್ದಾರೆ ಮತ್ತು ನಾವು ಏನು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ, ಅದನ್ನು ಚಾಚು ತಪ್ಪದೆ ಮಾಡೋದಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ನಮ್ಮ ಸರ್ವಿಸು ಪ್ರತಿಯೊಂದು ಜನಗಳ ಮಧ್ಯೆ ಇರ್ತೀನಿ, ಹಳ್ಳಿಗಳ ಮಧ್ಯೆ ಇರ್ತೀನಿ, ನಮ್ಮ ಮುಖಂಡಗಳ ಮಧ್ಯೆ ಇರ್ತೀನಿ. ನಮ್ಮಲ್ಲಿ ಏನು ಇವರು ನಮಗೆ ಕಂಡು ಬಂದಿಲ್ಲ, ಯಾರು ನಮಗೆ ಏನು ಬಂಡಾಯ ಅನ್ನೋದು ಕಂಡು ಬಂದಿಲ್ಲ. ನಮ್ಮ ಹೈಕಮಾಂಡ್ ಇದೆ, ಹೈಕಮಾಂಡ್ ಗಮನ ತತ್ತೀವಿ, ಅವ್ರೇನು ತಿನ್ನುವಂಥ ಅಂತಾರೆ ಅದಕ್ಕೆ ನಾವು ಬದಲಾಗಿರ್ತೀವಿ ಸರ್. ಬಿ ಫಾರಂ ನಮಗೆ ಕೊಟ್ಟಿದ್ದಾರೆ, ನಾವು ಆಲ್ರೆಡಿ ಬಿ ಫಾರಂ ಸಲ್ಲಿಸಿದ್ದೀವಿ. ನನಗೆ ಜನಬೆಂಬಲ ಇದೆ, ಜನಬೆಂಬಲ ಇದೆ ಮತ್ತು ವೋಟರ್ಸ್ ಬೆಂಬಲ ಇದೆ. ಹಾಗಾಗಿ ಇವತ್ತೇನು ಬಿಜೆಪಿಯವರು ಮಾಡಿದ್ದಾರೆ ಹಾಗೂ ಕಾಂಗ್ರೆಸ್ ಮಾಡಿರುವಂಥ ದುರಾಡಳಿತಗಳು ಮತ್ತು ಅವರ ನಡವಳಿಕೆಗಳ ಬಗ್ಗೆ ಜನ ಬೇಸತ್ತಿದ್ದಾರೆ. ಹಾಗಾಗಿ ಇವತ್ತಿನ ಸಹ JDS ಮತ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಆದರೆ ನನಗೆ ಈ ಮುಖಾಂತರವಾಗಿ ನಾನು ಮತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದರೆ ಜನಗಳನ್ನ ಅವ್ರ ಕಷ್ಟ ಮತ್ತು ನಮ್ಮ ಕ್ಷೇತ್ರದ ಕಷ್ಟಗಳೇನಿದೆ ಎತ್ತಿದೆ ಅಂತ ಪುನಃಕೃಷವಾಗಿ ಪರಿಶೀಲಿಸಿ ಅದು ಏನು ಮಾಡಬೇಕಂತ ಮುಂದಿನ ಮಾಡೋದಕ್ಕಂತ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ರೈತರಿಗೆ ಏನು ಇವತ್ತು 24 ಗಂಟೆಯಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ನಮ್ಮ ಕುಮಾರಣ್ಣವ್ರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಸಾಲ ಮನ್ನಾ ಇರ್ಬೋದು ಮತ್ತು ಏನು ಅವರ ಒಂದು ಅಭಿವೃದ್ಧಿಗೆ ಇರ್ಬೋದು ಮತ್ತು ಏನು ಮೊದಲು ಕರೆಂಟ್ಗಳಿಗೆ ಮತ್ತು ಉಚಿತವಾಗಿ ಇದು ಮಾಡ್ತಾ ಇದ್ವಿ ಮತ್ತೊಂದು ಮಗದೊಂದು ಏನು ಆದಷ್ಟು ನಮ್ಮ ರೈತರಿಗೆ ಆದಷ್ಟು ನಾವು ಏನು ಪ್ರಾಬ್ಲಮ್ಸ್ ಇದ್ದಂಗೆ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀರಿನ ಒಂದು ಬೋರ್ವೆಲ್ಸ್ ಮತ್ತೊಂದು ಮಗೊಂದು ಏನಿದೆ ಇವತ್ತು 1000 ಅನ್ಬೇಕಿದೆ ಅದಕ್ಕೆಲ್ಲ ನಾವು ಆದಷ್ಟು ಪರಿಹಾರ ಕಂಡಿಡಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಮಾಡಬೇಕಾಗಿರೋದು ಒಳಚರಂಡಿಗಳು ಬೇಕಾದಷ್ಟು ಪ್ರಾಬ್ಲಮ್ಸ್ ಆಗಿದೆ, ಜನ ಓಡಾಡೋದು ಕಷ್ಟ ಪಡ್ತಾ ಇದ್ದಾರೆ. ಮಳೆ ಇದು ಬಂದಾಗ ಓಡಾಡೋದಕ್ಕೂ ತುಂಬ ಕಷ್ಟ ಆಗ್ತದೆ. ಹಾಸ್ಪಿಟಲ್ ಯಾರು ಇನ್ನೂ ಸರಿಯಾಗಿ ಗಮನ ತರ್ತಾ ಅಂತ ಮಾಡಿಲ್ಲ, ಒಂದು ತಾರ ಹಾಕಿರ್ತಾರೆ ಅದಕ್ಕೆ ಡ್ರೈನೇಜ್ ಇಲ್ಲ ಆ ಥರ ಆಗಿ ಮತ್ತೆ ಕುಡಿ ನೀರು ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ನಾವು ಆದಷ್ಟು ಶೀಘ್ರದಲ್ಲಿ ನಾವು ಅಧಿಕಾರಕ್ಕೆ ಬಂದು ಒಂದು 2-3 ತಿಂಗಳಲ್ಲಿ ಫಸ್ಟ್ ನಾವು ಅದನ್ನ ಕ್ರಮಕ್ಕೆ ಏರ್ಪಾಟು ಮಾಡ್ತೀವಿ.